ಇನ್ನೊಂದು ಕಡೆ ಈ ಮಧ್ಯೆ ಇಂದು ಸಿಎಂ ಯಡಿಯೂರಪ್ಪನವರು ಹಾಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಮಂಗಳೂರಿಗೆ ಭೇಟಿಯನ್ನು ನೀಡಲಿದ್ದಾರೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಜೊತೆ ಆಗಮಿಸಲಿರುವಂತಹ ಬಿಎಸ್ವೈ ವಸ್ತುಸ್ಥಿತಿಯನ್ನ ಅವಲೋಕಿಸಲಿದ್ದಾರೆ. ಅಲ್ಲದೆ ಮೊನ್ನೆ ನಡೆದಂತ ಗೋಲಿಬಾರ್ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಸಹ ಆಗಮಿಸಲಿದ್ದು ಕುತೂಹಲವನ್ನ ಮೂಡಿಸಿದೆ. ಸದ್ಯ ಕಡಲ ನಗರಿ ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಯಾವ ಕ್ಷಣದಲ್ಲಿ ಮತ್ತೆ ಹೊತ್ತಿ ಉರಿಯುತ್ತೋ ಹೇಳೋಕೆ ಆಗೋದಿಲ್ಲ. ಮತ್ತು ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ಸುಮಾರು 2 ಗಂಟೆ ಕಾಲ ಸಮಾಲೋಚನೆಯನ್ನು ಮಾಡಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು, ಯಾವುದೇ ರೀತಿ ಅಹಿತಕರವಾದ ಘಟನೆಗಳು ನಡೆಯೋದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಹೇಳಿದ್ದೇನೆ. ಸಾಕಷ್ಟು ವಿಷಯಗಳು ಚರ್ಚೆಗಳಾಗಿದೆ. ನಾನು ಮಂಗಳೂರಿಗೆ ಹೋಗ್ತೇನೆ, ಮಂಗಳೂರಲ್ಲಿ ಅಲ್ಲಿಯ ಕಾನೂನು ಸುವ್ಯವಸ್ಥೆಗಳನ್ನು ತಿಳ್ಕೊಂಡು ಅಲ್ಲಿ ಉನ್ನತ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡಿ ನನ್ನ ಕರ್ತವ್ಯ ಹೋಗಿಯಲ್ಲೆಲ್ಲವನ್ನು ನೋಡುವಂತದ್ದು ಆ ಕೆಲಸವನ್ನು ನಾಳೆ ನಾನು ಮಾಡ್ತೇನೆ. ಮಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಸಿಚುಯೇಷನ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶೋಕ್, ನಿಷೇಧಾಜ್ಞೆ ಮುಂದುವರೆದಿರುವಂತದ್ದು ಈಗ ಯಾವ ರೀತಿಯಾಗಿದೆ ಪರಿಸ್ಥಿತಿ? ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ಬಂದಿದೆಯಾ? ಇನ್ನೊಂದ್ ಕಡೆ ಸಿಎಂ ಮಾಜಿ ಸಿಎಂ ಎಲ್ಲ ಕೂಡ ಬರ್ತಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಸಭೆ, ಯಾವ ರೀತಿಯಾದಂತಹ ಸಭೆ ನಡೆಯಲಿದೆ? ಪೃಥ್ವಿರಾಜ್, ಏನಂದ್ರೆ ಇಡೀ ಮಂಗಳೂರು ನಗರದಾದ್ಯಂತ 5 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ಕರ್ಫ್ಯೂ ಅನ್ನ ಜಾರಿ ಮಾಡಿದ್ರು, ಇಂದು ಕೂಡ ಕರ್ಫ್ಯೂ ಮತ್ತೆ ಮುಂದುವರೆದಿದೆ. ಜೊತೆಗೆ ನಾಳೆ ಒಂದು 22 ಡಿಸೆಂಬರ್ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಕರ್ಫ್ಯೂ ಮತ್ತೆ ಮುಂದುವರೆದಿದೆ. ಒಟ್ಟಾರೆಯಾಗಿ ಏನು ಇಡೀ ಮಂಗಳೂರು ನಗರದಾದ್ಯಂತ ಸದ್ಯದ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಈ ಘಟನೆಗೆ ಸಂಬಂಧ ಇಬ್ಬರು ಗೋಲಿಬಾರಾಗಿ ಮೊನ್ನೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಮಂಗಳೂರಿನ ಉತ್ತರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ಮತ್ತು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ 5 ಪ್ರಕರಣ, ಒಟ್ಟು 7 ಪ್ರಕರಣ ದಾಖಲಾಗಿದ್ದು 7 ಜನರನ್ನ ಬಂಧನವನ್ನ ಮಾಡಲಾಗಿದೆ. ಜೊತೆಗೆ ಕೆಲವರನ್ನ ವಶಕ್ಕೆ ಪಡೆದು ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಇನ್ನು ಮಂಗಳೂರಿನ ಬಸ್ ವಿಮಾನ ನಿಲ್ದಾಣಕ್ಕೆ 11 ಗಂಟೆಗೆ ಸರಿಯಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಬರಲಿದ್ದಾರೆ. ಯಡಿಯೂರಪ್ಪ ಮತ್ತು ಜೊತೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಇಬ್ರು ಕೂಡ ಭೇಟಿಯನ್ನ ನೀಡಿ ಮಂಗಳೂರಿನ ಸರ್ಕ್ಯೂಟ್ ಹೌಸ್ ನಲ್ಲಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಆಯುಕ್ತರು ಮತ್ತು ಐಜಿಪಿ ಅವರ ಜೊತೆ ಮತ್ತೆ ಸಂಬಂಧಪಟ್ಟಂತಹ ಜಿಲ್ಲಾಡಳಿತದ ಅಧಿಕಾರಿಗಳೊಂದಿಗೆ ಏನು ಸಭೆಯನ್ನ ಮಾಡಿ ಘಟನೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವರದಿಯನ್ನ ಪಡಲಿದ್ದಾರೆ. ಸಂಪೂರ್ಣವಾಗಿ ವರದಿ ಪಡೆದ ಬಳಿಕ ಮುಸ್ಲಿಂ ಮುಖಂಡರು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಶಾಂತಿ ಸಭೆಯನ್ನ ಸಿಎಂ ರವರು ನಡೆಸುವಂತಹ ಸಾಧ್ಯತೆನೂ ಇರುವಂತದ್ದು. ಇದಾದ ಬಳಿಕ ಸಿಎಂ ರವರು ಏನು ವಿಮಾನ ನಿಲ್ದಾಣದ ಮೂಲಕ ಹೆಲಿಕಾಪ್ಟರ್ ನಲ್ಲಿ ಉಡುಪಿಗೆ ತೆರಳಿದ್ದಾರೆ. ಇದಲ್ಲದೆ ಇದಾದ ಬಳಿಕ ಮಧ್ಯಾಹ್ನ ಕೂಡ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ನಿಯೋಗ ಕೂಡ ಮಂಗಳೂರಿಗೆ ಆಗಮಿಸಿದೆ. ಏನು ಈ ಪ್ರಕರಣದಲ್ಲಿ ಏನು ಈ ಗಲಾಟೆ ಆಗಿದೆ, ಈ ಗಲಾಟೆ ಸಂಬಂಧಪಟ್ಟಂತೆ ಒಂದು ರಾಜಕೀಯ ತಿರುವು ಪಡ್ಕೊಂಡಿರುವಂತಹದ್ದು. ಒಂದ್ ಕಡೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಬಂದ್ರೆ ಮತ್ತೆ ವಿಪಕ್ಷದವರು ಕಾಂಗ್ರೆಸ್ ನಾಯಕರು ಮಧ್ಯಾಹ್ನ ಬರ್ತಿದ್ದಾರೆ. ಜೊತೆಗೆ ಇಲ್ಲಿ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಸಂಪೂರ್ಣವಾಗಿ ನಗರದ ಆಯಕಟ್ಟಿನ ಪ್ರದೇಶದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಮಂಗಳೂರು ನಗರದ ಹೊರಭಾಗದಿಂದ ಬರುವಂತ ಎಲ್ಲಾ ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಎಲ್ಲಾ ವಾಹನಗಳನ್ನು ಕೂಡ ಹೊರಭಾಗಕ್ಕೆ ಕಳುಹಿಸಿದ್ದಾರೆ. ಮಂಗಳೂರು ನಗರದ ಒಳಭಾಗದಲ್ಲಿ ಇರುವಂತ ಏನು ತುರ್ತು ಕೆಲಸ ಕಾರ್ಯಗಳೇನಾದ್ರು ಇದ್ರೆ ಅಂತ ವಾಹನಗಳನ್ನ ಮಂಗಳೂರು ನಗರದಿಂದ ಹೊರಭಾಗಕ್ಕೆ ಕಳಿಸಿದ್ದಾರೆ. ಒಟ್ಟಾರೆಯಾಗಿ ಇಡೀ ಮಂಗಳೂರು ನಗರದಾದ್ಯಂತ ನಾಕಾಬಂದಿ ಹಾಕಿ ಪೊಲೀಸರು ಸರ್ಪಗಳನ್ನ ಹಾಕಿ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತ್ ಏನು ಮಾಡಲಾಗಿದ್ದಾರೆ. ಜೊತೆಗೆ ಐಜಿಪಿ ಮತ್ತು ಕಮಿಷನರ್ ಅವರ ನೇತೃತ್ವವನ್ನು ಕೂಡ ಅವರು ಪೊಲೀಸರು ಇಲ್ಲಿ ನಗರದಾದ್ಯಂತ ಗಸ್ತನ್ನ ತಿರುತ್ತಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.